ರಂಗಸ್ಥಳ ಇದು ಕರಾವಳಿಯ ಗಂಡು ಕಲೆ ಈ ವಾರದ ರಂಗಸ್ಥಳದ ಅತಿಥಿ ಕೋಟ ಶಿವಾನ ಶಾಲೆ ಬಿಟ್ಟು ಕೂಡಲೇ ಎಲ್ಲೂ ಹೋಗಿ ಆ ಉಪ್ಪರಿಗೆ ಮೆಟ್ಟಲು ಹತ್ತುವ ಮೆಟ್ಟಲಿಗೆ ನ್ಯೂಟ್ರಲ್ ಹಿಡ್ಕೊಂಡು ಬಾರಿಸಿ ಅಭ್ಯಾಸ ಮಾಡ್ತಾ ಇದ್ದೆ ಹೆಜ್ಜೆ ಲಯಜ್ಞಾನ ಇರೋದ್ರಿಂದ ರಂಗಸ್ಥಳದ ವೀರವಾದ್ಯವೆನಿಸಿದ ಚಂಡೆಯ ನುಡಿಸಾಣಿಕೆಯಲ್ಲಿ ನೈಪುಣ್ಯತೆಯನ್ನು ಸಾಧಿಸಿ ಚಂಡೆಯ ಗಂಡುಗಲಿ ಎಂದು ಖ್ಯಾತರಾದವರು ಕೋಟ ಶಿವಾನಂದ್ ಬಡಗುತಿಟ್ಟಿನ ರಂಗಸ್ಥಳದಲ್ಲಿ ಚಂಡೆಯ ಸದ್ದುಗಳಿಂದ ಅಬ್ಬರಿಸಿದ ಶಿವಾನಂದ್ ಕರಾವಳಿಯ ಯಕ್ಷಪ್ರಿಯರಿಗೆ ಇವರು ಚಿರಪರಿಚಿತರು ಭಾಗವತರ ಹಾಡಿಗೂ ಮೊದಲಿಗೂ ಚಂಡೆಗೂ ಇವಕ್ಕೆಲ್ಲ ಒಂದಕ್ಕೊಂದು ಸಂಬಂಧ ಹೇಗೆ ಹೇಗೆ ನಿಮ್ಮ ತಾಳಗಳು ಯಾವ ರೀತಿಯಾಗಿ ರಂಗದ ಕಲಾವಿದನನ್ನು ರಂಜಿಸುತ್ತದೆ ರಂಗಸ್ಥಳದಲ್ಲಿ ಇವರು ನುಡಿಸುವ ಚಂಡೆ ಸದ್ದಿಗೆ ಪಾತ್ರಧಾರಿಗಳು ಮೈಮರೆತು ಹೆಜ್ಜೆ ಹಾಕಿ ರಂಗಸ್ಥಳದಲ್ಲಿ ಅಬ್ಬರಿಸುವ ನೋಟ ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ ಅಮೃತೇಶ್ವರಿ ಮೇಳಕ್ಕೆ ವೈಕುಂಠ ನಾಯಕರ ಯಜಮಾನಿಕೆಗೆ ಮೇಳಕ್ಕೆ ಬರ್ತೇನೆ ಅಂತ 500 ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದೆ ಆವಾಗ ನಾನು ಮೇಳಕ್ಕೆ ಹೋಗಲಿಕ್ಕಾಗಲಿಲ್ಲ ಇಂತಹ ಮೇರು ಕಲಾವಿದರ ಸಂದರ್ಶನ ಇದೇ ಭಾನುವಾರ ರಾತ್ರಿ 8:30 ಕ್ಕೆ ನಿಮ್ಮ ನೆಚ್ಚಿನ ಡೆಮೊಕ್ರೆಟಿಕ್ ಟಿವಿಯಲ್ಲಿ ವೀಕ್ಷಿಸಿ